ಎನ್ಎಸ್ ಲಾಂಛನದಡಿ ರಿಲೀಸ್ ಆಗ್ತಿರುವಂಥ ಜಿಗ್ರಿ ದೋಸ್ತ ಈ ಸಿನಿಮಾದಲ್ಲಿ ನಂದು ಹೀರೋ ತಾಯಿಯ ಪಾತ್ರ. ನೀವು ನೋಡಿದ ಹಾಗೆ ಇಬ್ಬರು ಹೀರೋಗಳಿದ್ದಾರೆ, ಯಾವ ಹೀರೋ ತಾಯಿ ಅಂತ ಕೇಳಿದ್ರೆ ನಾನು ಸದ್ಯಕ್ಕೆ ಬರೀ ಹೀರೋ ತಾಯಿ ಅಂತ ಮಾತ್ರನೇ ಹೇಳ್ತೀನಿ. ಈ ಸಿನಿಮಾಗಳಲ್ಲಿ ನಾವೀಗ ಕನ್ನಡ ಸಿನಿಮಾಗಳನ್ನು ನೋಡಿದಾಗ ಕಂಟೆಂಟ್ ಸಿನಿಮಾ ಬೇಕು, ಕಂಟೆಂಟ್ ಸಿನಿಮಾ ಸಿಕ್ಕರೆ ಜನ ನೋಡ್ತಾರೆ ಅಂತ ಹೇಳೋದನ್ನು ಕೇಳಿದ್ವಿ. ಇಂಥ ಒಂದು ಸಾಲಿಗೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಇದು. ಜೀವನದ ಮೌಲ್ಯಗಳನ್ನು, ಸ್ನೇಹಿತರನ್ನು, ಭಾವನೆಗಳನ್ನು ಎಲ್ಲ ಎತ್ತಿ ತೋರಿಸುವಂಥ ಒಂದು ಸಿನಿಮಾ. ಮೇಲಾಗಿ ಮೋಹನ್ ಸರ್ ಅವ್ರ ಜೊತೆ ಅವ್ರನ್ನ ನಾವು ಬರೀ ನಟರಾಗಿ ನೋಡಿದ್ದೀವಿ, ನನಗೆ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡುವಂಥ ಒಂದು ಸೌಭಾಗ್ಯ ಸಿಕ್ಕಿದ್ದು. ಐ ಆಮ್ ಸೋ ಲಕ್ಕಿ ಫಾರ್ ದ್ಯಾಟ್. ಅದ್ರ ಜೊತೆಗೆ ಜಿಗ್ರಿ ದೋಸ್ತ್ ಅನ್ನೋ ಒಂದು ಟೈಟ್ಲು, ಎಲ್ಲಿ ಹೋದಲ್ಲಿ ಫ್ರೆಂಡ್ಸ್ ಸಿಗ್ತಾರೆ ಆದರೆ ಜಿಗರ್ ಕಟ್ ಟುಕಡ ಅಂತ ಜಿಗ್ರಿ ದೋಸ್ತ್ ಅಂದರೆ ಕ್ಲೋಸೆಸ್ಟ್ ಫ್ರೆಂಡ್. ಸೊ ಎಲ್ರಿಗೂ ಫ್ರೆಂಡ್ಸ್ ಇರ್ತಾರೆ, ಬಟ್ ಅದು ಸತ್ವ ಪರೀಕ್ಷೆಗೆ ಒಳಗಾದಾಗ ಸ್ನೇಹಿತರು ಏನಾಗ್ತಾರೆ, ಹೇಗಾಗ್ತಾರೆ ಅನ್ನೋದ್ರ ಬಗ್ಗೆ ಸಿನಿಮಾ ಇದೆ. ಸೊ ಎಲ್ಲರೂ ನೋಡಿ, ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಧನ್ಯವಾದ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಿ. ಜಯ ಹಿಂದ್, ಜಯ ಗುರು. ಟೇಕ್ ಕೇರ್.